ಮೈಸೂರಿನ ನಗರ ಕೆರೆಯಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ವಿಶೇಷ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯತ್ ಅದಾಲತ್ನಲ್ಲಿ ಸಾರ್ವಜನಿಕರ ತಕರಾರು, ತ್ಯಾಜ್ಯಗಳ ರಾದಿ ಇತ್ಯರ್ಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಂತರ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಲಿಗೆರೆಪುರ ಮಹದೇವು ಮಾತನಾಡಿ, ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಮಾನವತಾವಾದಿ. ಇಂತಹ ವ್ಯಕ್ತಿ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಸರ್ಕಾರ ನಮಗೆ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಹೇಳಲಾಗಿ ಸುಮಾರು ನಾವು ಕಳೆದ ತಿಂಗಳಿನಿಂದಲೂ ವಿವಿಧ ಗ್ರಾಮಗಳಲ್ಲಿ ನಮ್ಮ ಪಂಚಾಯಿತಿ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದು ಈ ದಿನ ಗಾಂಧಿ ಜಯಂತಿ ಪ್ರಯುಕ್ತ ಒಂದು ಗ್ರಾಮ ಸಭೆ ಮೂಲಕ ಸ್ವಚ್ಛತೆಯನ್ನು ನಾವು ಇಲ್ಲಿಗೆ ಹಂತಂತವಾಗಿ ಮಾಡ್ಕೊಂಡು ಬಂದು ಇವತ್ತು ಮುಗಿಸಿದ್ದೀವಿ. ಹಾಗೆ ಈ ಗಾಂಧಿ ಜಯಂತಿ ಪ್ರಯುಕ್ತ ಇನ್ನೂ ಪಂಚಾಯಿತಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಚಾಲನೆ ನೀಡ್ತಾ ಇದ್ದು, ಉದಾಹರಣೆಗೆ ಏನು ಇದುವರೆಗೂ ಗ್ರಾಮದಲ್ಲಿ ಗ್ರಾಮಸ್ಥರುಗಳು ಸಾರ್ವಜನಿಕರು ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೆ ನಿವೇಶನ ಆಗ್ಬೋದು, ಕಟ್ಟಡ ಆಗ್ಬೋದು, ಮನೆ ಆಗ್ಬೋದು, ವ್ಯಾಜ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ಸ್ಥಳದಲ್ಲೇ ಇತ್ಯರ್ಥ ಮಾಡುವಂಥ ಒಂದು ಕೆಲಸವನ್ನು ಕೂಡ ನಾವು ಈ ಗಾಂಧಿ ಜಯಂತಿ ಪ್ರಯುಕ್ತ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ಇದನ್ನು ಒಂದು ಸರಳ ವಿವಾಹವನ್ನು ಕೂಡ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸಭೆ ಮೂಲಕ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಹಿಂಗೆ ರಸ್ತೆಯನ್ನು ಕೂಡ ಸಾರ್ವಜನಿಕರು ಹೊಲ ಗದ್ದೆಗಳಿಗೆ ಹೋಗುವಂಥ ಕಲ್ಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಈ ದಿನ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಹೆಚ್ಚಿನ ರೀತಿಯಲ್ಲಿ ನಮಗೆ ಜನ ಸಹಕಾರ ನೀಡಿದ್ದಾರೆ. ನನ್ನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ನೌಕರ ಬಂಧುಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಾವು ಈ ದಿನ ಚಾಲನೆ ಕೊಟ್ಟು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಲಿಗೆರೆಪುರ ಮಹದೇವು, ಸದಸ್ಯರಾದ ಶಿವಚರಣ್, ಸೋಮಶೇಖರ್, ರುದ್ರಯ್ಯ, ಸಿದ್ದರಾಜು, ಗೌರಮ್ಮ, ಪಿಡಿಒಗಳಾದ ದೇವಕುಮಾರ್, ಸಂತೋಷ್, ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು.